ನಮಸ್ಕಾರ ಎಲ್ರಿಗೂ ಕಿಚ್ಚನ ಮೆಚ್ಚುಗೆ ಜಪ್ಪಾಳೆ ಹದಿನೈದನೇ ವಾರದಂದು ಯಾರಿಗೆ ಸಿಕ್ಕಿದೆ ಅನ್ನುವಂತಹ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಇನ್ನು ಈ ವಾರದ ಎಲಿಮಿನೇಷನ್ ಬಗ್ಗೆ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗೆ ಬ್ಯಾಕ್ ಸ್ಟೇಜ್ ಫೋಟೋಸ್ ವಿಡಿಯೋಸ್ ಎಲ್ಲವೂ ಕೂಡ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಎರಡು ಕಡೆ ಕೂಡ ಜಾಯ್ನ್ ಆಗಿರಿ ಇನ್ನು ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ವಾರವಿಡೀ ಟಿಕೆಟ್ ಫಿನಾಲೆ ಎನ್ನುವಂತಹ ಕಾನ್ಸೆಪ್ಟ್ ಇದ್ದಿದ್ದರಿಂದ ಎಲ್ಲ ಟಾಸ್ಕ್ ಅನ್ನು ಕೂಡ ತುಂಬಾನೇ ಚೆನ್ನಾಗಿ ಆಡುವಂತಹ ಪ್ರಯತ್ನ ಎಲ್ಲರೂ ಕೂಡ ಮಾಡಿದ್ದಾರೆ ಬಟ್ ತುಂಬಾ ಜನರಿಗೆ ಅವಕಾಶಗಳೇ ಸಿಕ್ಕಿಲ್ಲ ಅದರಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರಿಗೆ ಒಂದೇ ಒಂದು ಅವಕಾಶ ಸಿಕ್ಕಿದೆ ತನಿಷ್ ಅವರಿಗೂ ಕೂಡ ತೀರಾ ಕಡಿಮೆ ಅವಕಾಶಗಳು ಸಿಕ್ಕಿರುವಂತದ್ದು ಸೊ ಇದರಿಂದಾಗಿ ಈ ರೀತಿಯಾಗಿ ಹಲವೊಂದಷ್ಟು ಸ್ಪರ್ಧಿಗಳಿಗೆ ಮೋಸ ಆಗಿದೆ ಅಂತಾನೆ ಹೇಳಬಹುದು ಇವರಿಗೆಲ್ಲ ಆಡುವಂತಹ ಅವಕಾಶನೇ ಸಿಕ್ಕಿಲ್ಲ ಇನ್ನು ಕೆಲವೊಂದಿಷ್ಟು ಸ್ಪರ್ಧೆಗಳಿಗೆ ತುಂಬಾನೇ ಗೇಮ್ ಅಲ್ಲಿ ಆಡುವಂತಹ ಅವಕಾಶ ಕೂಡ ಸಿಕ್ತು ಅದರಲ್ಲೂ ಕೂಡ ನಮೃತ ಗೌಡ ಅವರಿಗೆ ಬರೋಬ್ಬರಿ ಏಳು ಗೇಮ್ ಅಲ್ಲಿ ಆಡುವಂತಹ ಅವಕಾಶ ಸಿಕ್ಕಿದೆ ಆದರೆ ಅವರು ಗಳಿಸಿದ್ದು ಕೇವಲ ಇನ್ನೂರ ಹತ್ತು ಅಂಕಗಳು ಮಾತ್ರ ಇನ್ನು ವರ್ತೂರ್ ಸಂತೋಷ್ ಅವರಂತೂ ಎರಡು ಗೇಮ್ ಅಲ್ಲಿ ಸಂಪೂರ್ಣವಾಗಿ ವಿನ್ನರ್ ಆಗಿದ್ದಾರೆ ನೂರು ನೂರು ಅಂಕದಂತೆ ಇನ್ನೂರು ಅಂಕಗಳನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಇನ್ನು ಸಂಗೀತ ಶೃಂಗೇರಿಯವರು ಕೂಡ ಇವರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಕ್ಯಾಪ್ಟನ್ ಕೂಡ ಆದರೂ ಹಾಗೆಯೇ ಟಿಕೆಟ್ ಫಿನಾಲೆ ಕೂಡ ಸಿಕ್ತು ಅದು ಗೇಮ್ ಆಡಿ ಸಿಕ್ಕಿಲ್ಲ ಕೊನೆಯಲ್ಲಿ ಓಟಿಂಗ್ ಆಧಾರದ ಮೇಲೆ ಕೊಟ್ಟರು ಆದರೂ ಕೂಡ ತುಂಬಾ ಚೆನ್ನಾಗಿ ಟಾಸ್ಕನ್ನೇನೋ ಆಡಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರು ಈ ವಾರ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿರುವಂತಹ ಡ್ರೋನ್ ಪ್ರತಾಪ್ ಅವರಿಗೆ ಅಟ್ಲೀಸ್ಟ್ ಕ್ಯಾಪ್ಟನ್ಸಿನಾದರೂ ಕೊಡಬೇಕಿತ್ತು ಟಿಕೆಟು ಫಿನಾಲೆ ಕೊಡದೇ ಇದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಈ ವಾರದ ಕ್ಯಾಪ್ಟನ್ ಅಂತ ಆದರೂ ಅವರನ್ನು ಘೋಷಣೆ ಮಾಡಬೇಕಿತ್ತು ಆದರೆ ಅವರು ಈ ವಾರ ಕೂಡ ನಾಮಿನೇಟ್ ಆಗಿಲ್ಲ ಸೊ ಹೀಗಾಗಿ ಈವಾಗ ಅವರಿಗೆ ಕ್ಯಾಪ್ಟನ್ಸಿ ಅಂತ ಕೊಟ್ಟರೆ ಅವರು ಮುಂದಿನ ವಾರಕ್ಕೆ ನೇರವಾಗಿ ಆಯ್ಕೆ ಆಗಿಬಿಡ್ತಾರೆ ಸೊ ಅದೇ ಕಾರಣಕ್ಕಾಗಿ ಇವರಿಗೆ ಇಲ್ಲಿ ನಾಮಿನೇಷನ್ನಲ್ಲಿ ಹೆಸರು ಬರೋ ರೀತಿ ಇರಬೇಕು ಅನ್ನುವಂತಹ ಕಾರಣದಿಂದನೇ ಕ್ಯಾಪ್ಟನ್ಸಿನ ಕೊಟ್ಟಿಲ್ಲ ಆದರೆ ಕೊನೆಗೂ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಸ್ವಲ್ಪನಾದರೂ ಸಮಾಧಾನ ಆಗೋ ರೀತಿಯಲ್ಲಿ ಕಿಚ್ಚಿನ ಮೆಚ್ಚುಗೆ ಪಾಳಿಯನ್ನು ಡ್ರೋನ್ ಪ್ರತಾಪ್ ಅವರಿಗೆ ನೀಡುತ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗೆಯೇ ಈ ರೀತಿಯಾಗಿ ನೀಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕೂಡ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಿರುವಂತಹ ಟಿಕೆಟನ್ನು ಸಂಗೀತ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆ ಹಾಗೆಯೇ ತುಂಬ ಜನ ಅಭಿಮಾನಿಗಳು ಸಖತ್ ಬೇಜಾರು ಕೂಡ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಡ್ರೋನ್ ಪ್ರತಾಪ್ ಅವರಿಗೇನೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳಿಯನ್ನು ನೀಡಿ ಸ್ವಲ್ಪ ಸಮಾಧಾನ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಹಾಗೆಯೇ ಈ ವಾರದ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳಿಯನ್ನು ಪಡ್ಕೊಳ್ಳೋದಕ್ಕೆ ಡ್ರೋನ್ ಪ್ರತಾಪ್ ಅವರು ಡಿಸರ್ವಿಂಗ್ ಕೂಡ ಇದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ರೆ ಅದು ಸರಿಯಾದ ನಿರ್ಧಾರ ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಇಲ್ವಾ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಟಪ್ ಫೈಗೆ ಬರಬಹುದು ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಇವರೇನಾದರೂ ಅದಕ್ಕೂ ಮೊದಲೇ ಎಲಿಮಿನೇಟ್ ಆಗಬಹುದಾ ಸೊ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕೂಡ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೇನೆ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಆದಷ್ಟು ಬೇಗ